ಬಹಳ ಬಿಸಿ ಬಿಸಿ ಚರ್ಚೆ ಇದು ಕರ್ನಾಟಕದೊಳಗಡೆ ಮತ್ತೆ ರಾಜಕೀಯದ ಹೊರತಾಗಿ ಯಾವುದನ್ನು ನೋಡೋದಕ್ಕಾಗೋದಿಲ್ಲ ಅದನ್ನು ನೀವು ಹೇಳಿದಂಗೆ ಎಲ್ಲ ಬೆಳವಣಿಗೆಗಳೂ ರಾಜಕೀಯದ ಇದರಲ್ಲೇ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ ಅದಕ್ಕೂ ಮೊದಲು ನನಗೆ ಇರೋದೇನಂದ್ರೆ ಲಿಂಗಾಯತ ಅನ್ನುವಂಥದ್ದು ನನ್ನ ಸೀಮಿತ ಅಧ್ಯಯನದೊಳಗಡೆ ಅದು ಒಂದು ಜಾತಿ ಅಲ್ಲ ಸುಮಾರು ನೂರ ಹನ್ನೆರಡು ಜಾತಿಗಳ ಒಂದು ಸಮೂಹ ಅದು ಅದರಲ್ಲಿ ಬಡಗಿಗಳು ಇದಾರೆ ಭಜಂತ್ರಿಗಳು ಇದ್ದಾರೆ ಬೋಯಾಗಳು ಇದ್ದಾರೆ ಆಗಸರು ಇದಾರೆ ಬಣಜೀರಿ ಯಾರು ಎಲ್ಲರೂ ಇದ್ದಾರೆ ಹಿಂದೆ ಎಲ್ಲ ಶೋಷಿತ ಸಮುದಾಯಗಳೇ ಲಿಂಗಾಯತ ಧರ್ಮ ಒಪ್ಪಿಕೊಂಡಿರುವಂತದ್ದು ಅದು ಅದರ ಅವರ ಪ್ರತ್ಯೇಕ ಆಚರಣೆ ಅದಿದೆಲ್ಲ ಇದೆ ಯಾವ ವೈದ್ಯಕತೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ತಾರತಮ್ಯ ಇತ್ತು ಎಲ್ಲಿ ಒಂದು ರೀತಿಯಲ್ಲಿ ವೈದ್ಯಕತೆ ಹೆಸರಿನಲ್ಲಿ ಜಾತಿ ಅಸ್ಪೃಶ್ಯತೆಯನ್ನ ಹರಡ್ತಾ ಇದ್ರು ಅದನ್ನು ಧಿಕ್ಕರಿಸಿ ಬಂದ ಶರಣರು ಎಲ್ಲ ಅನುಭವದ ಮಂಟದ ಪರಿಕಲ್ಪನೆಯಲ್ಲಿ ಲಿಂಗಾಯತವನ್ನು ಒಪ್ಕೊಂಡು ಇವತ್ತು ಬಂದಿದ್ದಾರೆ ಮತ್ತು ಲಿಂಗಾಯತಕ್ಕೆ ಒಂದು ಸ್ವಾತಂತ್ರ್ಯ ಧರ್ಮದ ಸ್ಥಾನಮಾನ ಕೊಡಬೇಕನ್ನುವಂತ ಹೋರಾಟ ಅದು ಏನ್ ನಿನ್ನೆ ಮನ್ನೆದಲ್ಲ ಅದಕ್ಕೊಂದು ದೊಡ್ಡ ಇತಿಹಾಸ ಸ್ವಾತಂತ್ರ್ಯ ಚಳುವಳಿಯ ಜೊತೆ ಅದಕ್ಕೊಂದು ಉದಾಹರಣೆ ಕೂಡ ನಾವು ಕೊಡಬಹುದು ಇಲ್ಲಿ ಪ್ರಶ್ನೆ ಇರೋದು ಆ ಸಮುದಾಯದ ಮಠಾಧೀಶರುಗಳು ರಾಜ್ಯ ಸರ್ಕಾರವನ್ನು ಅಥವಾ ಕೇಂದ್ರ ಸರ್ಕಾರವನ್ನು ಸಹಜವಾಗಿ ಒತ್ತಾಯಿಸುವಂತದ್ದು ಅವರ ಹಕ್ಕ ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಸಚಿವರ ತಂಡವನ್ನು ಅಧ್ಯಯನ ಮಾಡೋದಕ್ಕಾಗಿ ಎಲ್ಲ ವರದಿಯನ್ನು ಕೊಟ್ಟಿದೆ ನನಗೆ ಕಾಡ್ತಾರೋ ಪ್ರಶ್ನೆ ಏನು ಹೇಳಿದ್ರೆ ಧರ್ಮಗಳು ಅಥವಾ ಅವರ ಆಚರಣೆಗಳನ್ನ ಸಂವಿಧಾನದಲ್ಲಿ ಅವಕಾಶ ಇದೆ ಅವರು ಬೇಕಾದ ಧರ್ಮವನ್ನು ಸ್ವೀಕರಿಸಬಹುದು ಬೇಕಾದ ಧರ್ಮವನ್ನು ತಿರಸ್ಕರಿಸಬಹುದು ಆತರದ್ದೆಲ್ಲ ಮತಾಂತರಕ್ಕೂ ಅವಕಾಶ ಇದೆ ನಮ್ಮಲ್ಲಿ ಅಥವಾ ಧರ್ಮ ತಿರಸ್ಕಾರಕ್ಕೂ ಅವಕಾಶ ಇದೆ ನೀವು ನಾಸ್ತಿಕರಾಗಿ ಬದುಕಬಹುದು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನು ಕೂಡ ಅವಕಾಶ ಇದೆ ನನಗೆ ನೋಡಿದ್ರೆ ಲಿಂಗಾಯತ ನಿಮ್ ತರದವರು ಎಲ್ಲ ಮನುಷ್ಯತ್ವ ಧರ್ಮಕ್ಕೆ ಬೆಲೆ ಕೊಟ್ಟಿರುವಂತ ಅನೇಕ ಜನ ಸಿಕ್ತಿರಿ ಇಲ್ಲಿ ಪ್ರಶ್ನೆ ಇರೋದಂದ್ರೆ ಲಿಂಗಾಯತ ಅಂತಂದು ಹೇಳಿದಾಗ ಇಲ್ಲಿ ವ್ಯಕ್ತಿ ಪೂಜೆ ಮೂರ್ತಿ ಪೂಜೆ ಮೌಢ್ಯತೆ ಅಂಧಕಾರಕ್ಕಿಲ್ಲ ಅವಕಾಶ ಇಲ್ಲ ನೀವು ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋದ್ರೆ ಮುರುಘಾ ಮಠಕ್ಕೆ ಹೋದ ಸಿರಿಗೆ ಮಠಕ್ಕೆ ಹೋದ್ರೆ ತೋಂಟದಾರೆ ಮಠಕ್ಕೆ ಹೋದ್ರೆ ಎಲ್ಲಾ ಧರ್ಮದ ಮಕ್ಕಳು ಓದ್ತಾರೆ ಎಲ್ಲಾ ಧರ್ಮದ ಮಕ್ಕಳು ಸಾಲ ತಗೊಂಡು ಊಟ ಮಾಡ್ತಾರೆ ಅದೇ ನೀವು ಮಠ ಇಲ್ದಿದ್ರೆ ಹೌದು ಇದು ಈ ಶಕ್ತಿ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಲಿಂಗಾಯತ ಅನುಭವ ಮಟ್ಟದ ಪರಿಕಲ್ಪನೆಯಿಂದ ಅದೇ ವೈದ್ಯಕತೆ ಅನುಸರಿಸ್ತಾ ಮಠಗಳು ಇವತ್ತು ಕೂಡ ಉಡುಪಿ ಮಠ ಇದೆ ಅಲ್ಲಿ ಪಂಕಿ ವೇದ ಇದೆ ಇವತ್ತು ಘಾಟೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ಇದೆ ಇವತ್ತು ಮಂತ್ರಾಲಯದಲ್ಲಿ ನನ್ನಂತ ಶೂದ್ರರು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಇವೆಲ್ಲವೂ ಇದ್ದಾಗ ಮಹಿಳಾ ಸಮಾನತೆ ಶೂದ್ರರಿಗೆ ಒಂದು ಸ್ಥಾನಮಾನಗಳನ್ನು ಕೊಡುವಂತ ಲಿಂಗಾಯತ ಧರ್ಮಕ್ಕೆ ಯಾಕೆ ನಾವು ಪ್ರತ್ಯೇಕ ಸ್ಥಾನಮಾನ ಕೊಡಬಾರ್ದು ಹೇಳಿ ಅಡ್ಡಿ ಆಗ್ಬೇಕು ನೀವು ಹಿಂದೆ ಯುಪಿಎ ಹಿಂದೆ ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ನೋಡಿ ನೀವು ಜೈನ ಧರ್ಮಕ್ಕೆ ಒಂದು ಅಧಿಕೃತವಾದಂತ ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆ ಕೊಡ್ತು ಅವತ್ ಇದೇ ಬಿಜೆಪಿಯವರು ಎಲ್ಲೂ ವಿರೋಧ ಮಾಡಲಿಲ್ಲ ಸುಮ್ನೆ ಇದ್ರು ಜೈನ ಧರ್ಮ ಅದು ಕೂಡ ಹಿಂದೂ ಧರ್ಮದಿಂದ ಹಿಂದೂ ವೈದಿಕ ಧರ್ಮದಿಂದ ಹೋಗಿರುವಂತ ಧರ್ಮವೇ ಬೌದ್ಧ ಧರ್ಮ ಇವತ್ತು ಪ್ರತ್ಯೇಕ ಧರ್ಮವಾಗಿ ಕೆಲಸ ಮಾಡ್ತಾ ಇದೆ ಲಿಂಗಾಯತರು ಮಾಡಲಿ ಇರಲಿ ಅವರ ಆಚರಣೆ ಅವರ ಸಂಸ್ಕೃತಿ ಭಿನ್ನವಾಗಿದೆ ಅದನ್ನು ಗೌರವಿಸಬೇಕಲ್ವಾ ಅದ್ರ ಬದಲಾಗಿ ಯಡಿಯೂರಪ್ಪನವರು ಒಂದ್ ರೀತಿಯಲ್ಲಿ ಯಾಕೆನ್ಸುತ್ತೆ ಈ ರೀತಿ ಬಿಜೆಪಿಯ ರಿಯಾಕ್ಷನ್ ಇದೆಯಲ್ಲ ಅವರು ಈಗ ಆರ್ ಎಸ್ ಎಸ್ ಏನೋ ಅಭಿಯಾನ ಮಾಡುತ್ತಂತೆ ಅದ್ರ ಜೊತೆ ಪೇಜಾವರೊಂದು ಸತ್ಯ ಹೇಳ್ಬಿಡ್ತೀನಿ ಕರ್ನಾಟಕದ ಒಳಗಡೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮದ ಮಾನ್ಯತೆ ಬೇಕನ್ನುವಂತ ಹೋರಾಟ ಶುರು ಮಾಡಿದ ತಕ್ಷಣನೇ ಅವರಿಗೆ ಒಂದು ರೀತಿಯಲ್ಲಿ ಭಯ ಪುಕ್ಕುಲ್ತಾನ ಕಾಡುತ್ತೆ ಅವ್ರೇನ್ಕೊಂಡಿದ್ ಹೇಳಿದ್ರೆ ಲಿಂಗಾಯತ ಅದು ವೈದಿಕ ಧರ್ಮದ ಭಾಗ ವೈದಿಕ ಈ ಬ್ರಾಹ್ಮಣ್ಯದ ಭಾಗ ಅಂತ ಅನ್ಕೊಂಡಿದ್ರು ಪಂಚ ಪಂಚಪೀಠಗಳ ಪರಿಕಲ್ಪನೆ ಇಲ್ಲ ಪಂಚಪೀಠನು ಯಾವಾಗಲೂ ಲಿಂಗಾಯತ ಸಮುದಾಯ ತಿರಸ್ಕರಿಸ್ಬಿಟ್ಟಿದೆ ಅಲ್ಲಿ ಈಗ ಇಡೀ ಲಿಂಗಾಯತ ಸಮುದಾಯ ಅಡ್ಡಪಲ್ಲಕ್ಕಿ ಉತ್ಸವ ಗೌರವಿಸೋದಿಲ್ಲ ಪಾದ ಪೂಜೆಯನ್ನು ಸಂಪೂರ್ಣವಾಗಿ ಅವರನ್ನು ಒಪ್ಪಿಲ್ಲ ಅಲ್ಲಿ ವಿಭೂತಿಯನ್ನ ಗೌರವಿಸುತ್ತಾರೆ ಅಲ್ಲಿ ಅನುಭವಿಸುತ್ತಾರೆ ಬಸವಣ್ಣನ ಒಪ್ಪ ನನಗಿರೋ ಮಾಹಿತಿ ಪ್ರಕಾರ ನನಗಿರೋ ನನಗಿರೋ ಮಾಹಿತಿ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ಒಂದು ಸಮೀಕ್ಷೆ ನಡೆಯುತ್ತೆ ಲಿಂಗಾಯತ ಸಮುದಾಯದ ಹನ್ನೆರಡು ಜಾತಿ ಉಪಜಾತಿಗಳಲ್ಲಿ ಪಂಗಡಗಳಲ್ಲಿ ಆರು ಪಂಗಡಗಳು ಮಾತ್ರ ನಾವು ವೀರಶೈವರು ನಾವು ಹಿಂದೂ ಸಮುದಾಯದ ಜೊತೆಗಿರೋರು ಅಥವಾ ಬ್ರಾಹ್ಮಣ್ಯದ ಜೊತೆಗಿರೋರು ಅಂತ ಹೇಳಿರೋದು ಬಿಟ್ರೆ ಇನ್ನು ಮಿಕ್ಕಿದಂತ ಎಲ್ಲರೂ ಕೂಡ ನಾವು ಲಿಂಗಾಯತರು ನಾವು ಸ್ವತಂತ್ರರು ಹೇಳಿ ಹೇಳಿದ್ದಾರೆ ಅವ್ರ ಒಳಗಡೆ ಹೋಗಿರೋ ಸಮೀಕ್ಷೆ ಇದು ನೀವು ಬೀದರಲ್ಲಿ ಅಷ್ಟು ಜನ ಸೇರಿದಾರೆ ಅಂದ್ರೆ ರಾಜಕೀಯ ಸಮಾವೇಶ ನಾಳೆ ಎರಡನೇ ತಾರೀಕು ಬಹುಶಃ ಬೆಳಗಾವಿಯಲ್ಲಿ ನಡೀತಾ ಇದೆ ಸರ್ ಅವರ ಸಮಾವೇಶ ಲಾತೂರಲ್ಲಿ ಬೇರೆ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದು ದೇಶವ್ಯಾಪಿಯಾಗಿ ಆ ಸಮುದಾಯ ಹೋರಾಟವನ್ನು ಕಟ್ತಾ ಇದೆ ನನ್ನ ಪ್ರಕಾರ ಏನಂದ್ರೆ ಶೂದ್ರ ತಳ ಸಮುದಾಯಗಳು ಲಿಂಗಾಯತ ಧರ್ಮದ ಜೊತೆ ನಿಂತ್ರೆ ಹೆಚ್ಚು ನಾಡಿಗೆ ಒಳ್ಳೇದೇ ವೀಕ್ಷಕರೇ ಇಲ್ಲಿ ನಾನು ಮಾತಾಡ್ತಾ ಇದ್ದೆ ರಾಜಕೀಯ ಪರಿಣಾಮಗಳ ಬಗ್ಗೆ ಇದು ಬಿಜೆಪಿಯ ಒಳಗಡೆ ಒಂದು ತಳಮಳವನ್ನ ಸೃಷ್ಟಿ ಅಂತ ಯಾಕೆಂದ್ರೆ ಇಡೀ ಬಿಜೆಪಿ